ಅರುಣಾಳುವ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ, ಕೈ ಹಿಡಿದು ನಡೆಸೆನ್ನನು. ನಮಸ್ಕಾರ, ಹೇಗಿದ್ದೀರಿ? ನಾನಂತೂ ಅದ್ಭುತವಾಗಿದ್ದೀನಿ. ನಾನು ಮೊನ್ನೆ ಬೇಂದ್ರೆಯವರ ಒಂದು ವ್ಯಕ್ತಿ ಚಿತ್ರ ಮಾಡಿದಾಗ ನಾನು ನಿಮಗೊಂದು ಪ್ರಾಮಿಸ್ ಮಾಡಿದ್ದೆ, ಬಿ ಎಂ ಶಿ ಅವ್ರ ಬಗ್ಗೆ ನಾನು ನಿಮಗೊಂದು ಪರಿಚಯ ಮಾಡಿಕೊಡ್ತೀನಿ ಅಂತ. ಹಾಗಾಗಿ ಈ ವಿಡಿಯೋ ಬಿ ಎಂ ಶಿ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಮತ್ತು ಬಿ ಎಂ ಶಿ ಅವ್ರ ಪರಿಚಯ ಇದು. ಮುಂದಿನ ವಿಷಯ ಹೇಳೋಕೆ ಮೊದಲು ಒಂದು ಮನವಿ, ದಯವಿಟ್ಟು ನಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿ ಎಂ ಶಿ ಅವರು ಎಂಥ ದೊಡ್ಡ ಮನುಷ್ಯರು, ಕನ್ನಡಕ್ಕೆ ಎಂಥ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಹೇಳೋಕೆ ಮೊದಲು ಇತ್ತೀಚಿನ ಘಟನೆಯನ್ನ ಒಂದು ಕೋಟ್ ಮಾಡ್ತೀನಿ. ನೀವೆಲ್ಲರೂ ಪೇಪರ್ನಲ್ಲಿ ಅಥವಾ ಟಿವಿಲಿ ನೋಡಿರಬೇಕು, ನಮ್ಮ ಚಿತ್ರರಂಗದ ಹಿರಿಯ ನಿರ್ದೇಶಕ ಮತ್ತು ಈಗಿನ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಟಿ ಎಸ್ ನಾಗಾಭರಣ ಅವರು ಮೊನ್ನೆ ಒಂದು ಶಾಲೆ ಮೇಲೆ ಕ್ರಮ ತಗೊಂಡಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ, ಅದು ಕರ್ನಾಟಕದ ಕ್ಯಾಪಿಟಲ್ ರಾಜಧಾನಿಯಾದ ಬೆಂಗಳೂರಿನಲ್ಲಿರುವ ಒಂದು ಶಾಲೆ ಕನ್ನಡದಲ್ಲಿ ಒಂದು ಮಗು ಮಾತನಾಡ್ತಾ ಅನ್ನೋ ಕಾರಣಕ್ಕೆ 50 ರೂಪಾಯಿ ಪೆನಾಲ್ಟಿ ಹಾಕಿದೆ. ಇದು ನಮ್ಮ ಇವತ್ತಿನ ಪರಿಸ್ಥಿತಿ. ನಿಜಕ್ಕೂ ನನ್ನ ಪ್ರಕಾರ ಪೆನಾಲ್ಟಿ ಹಾಕ್ಬೇಕಾಗಿರೋದು ಅಥವಾ ಆ ದಂಡ ಹಾಕ್ಬೇಕಾಗಿರೋದು ಆ ಶಾಲೆಗಲ್ಲ ರೀ, ನಮಗೆ ಕನ್ನಡಿಗರಿಗೆ. ಯಾಕೆ ಹೇಳಿ, ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಾವು ಕನ್ನಡಿಗರು ಎಂಥ ದೊಡ್ಡ ಮನಸ್ಸಿನವ್ರು ಗೊತ್ತಾ? ತುಂಬ ಉದಾರಿಗಳಲ್ವ ನಾವು ಕನ್ನಡಿಗರು. ಏನು ಮಾಡ್ತೀವಿ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಫೀಸ್ ಪಕ್ಕದಲ್ಲೇ ಒಂದು ಗೋಲ್ಗಪ್ಪ ಅಂಗಡಿ ಇದೆ. ಅಲ್ಲಿ ನಾನು ಪ್ರತಿದಿನ ನೋಡ್ತೀನಿ, ಎಲ್ಲ ನಮ್ಮ ಏರಿಯಾದವರೇ ಎಲ್ಲ ಹುಡುಗರು ಹುಡುಗಿಯರೆಲ್ಲ ಬರ್ತಾರೆ, ಅವರೆಲ್ಲರಿಗೂ ಅಚ್ಚಕನ್ನಡ ಬರುತ್ತೆ, ಅವ್ರ ಮನೆ ಭಾಷೆನೂ ಕನ್ನಡನೇ. ಅವರೆಲ್ಲರೂ ಅವನ ಹತ್ರ ಹೋಗ್ತಾರೆ, ಭಯ್ಯ ಏಕ್ ದೋ 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 ಕಿತ್ನಾ ಹೂವ, ಈ ಥರ ಮಾತಾಡ್ತಾರೆ. ಅಲ್ಲೇ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಇದೆ, ಅಲ್ಲಿ ಹೋಗ್ತೀವಿ ನಾವು. ಅಲ್ಲೇನು ಮಾಡ್ತೀವಿ ಹೇಳಿ, ಕಿತ್ನಾ ಹೂವ ಭಯ್ಯ ಪೇಟಿಎಂ ಕರು, ಹಿಂಗೆ ಮಾತಾಡ್ತೀವಿ. ಹಿಂಗೆ ಎಲ್ಲ ನಮ್ಗೆ ಗೊತ್ತಿರುತ್ತೆ, ಕನ್ನಡ ಗೊತ್ತಿರುತ್ತೆ. ಆದರೆ ನಮ್ಮ ಎದುರುಗಡೆ ಇರೋ ಪರಭಾಷೆಯವನಿಗೆ ನಾವು ಕನ್ನಡ ಕಲ್ಸಕ್ಕೆ ನಾವು ರೆಡಿ ಇಲ್ಲ. ಯಾಕೆ ಹೇಳಿ? ಯಾಕಂದರೆ ಕನ್ನಡ ಮಾತಾಡಿದ್ರೆ ಕೀಳು ಅಂತನ್ನುವ ನಮ್ಮ ಮನಸ್ಸಿನಲ್ಲಿರುವ ಒಂದು ಕ್ಷುದ್ರ ಮನಸ್ಥಿತಿ. ಆ ಕಾರಣಕ್ಕೆ ರೀ ನಮ್ಮನ್ನು ಕನ್ನಡಿಗರನ್ನ ಭಾಷಾ ದುರಭಿಮಾನಿಗಳು ಅಂತ ಕರೆಯೋದು. ಅಲ್ಲೆಲ್ಲೋ ಮಹಾರಾಷ್ಟ್ರದ ಒಂದು ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಬೆಳಗಾವಿ ನಮಗೆ ಸೇರಬೇಕು ಅಂತ ಅಸೆಂಬ್ಲಿನಲ್ಲೇ ರೆಸೊಲ್ಯೂಷನ್ ಪಾಸ್ ಮಾಡಿಸೋ ಹಂತಕ್ಕೆ ನಾವೇ ಬಂದಿದ್ದೀವಿ. ಇಷ್ಟೆಲ್ಲ ಹೇಳಿದ ಮೇಲೆ ನನಗೆ ಮತ್ತೆ ನೆನಪಾಗೋದು ನಮ್ಮ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅವರು, ಅಂದರೆ ನಮ್ಮ ಬಿ ಎಂ ಶಿ ಅವರು. ಅವ್ರ ಲೈಫ್ಗೆ ಈ ಘಟನೆಗಳು ತುಂಬ ಮುಖ್ಯ ಅನಿಸ್ತವೆ. ಯಾಕೆ ಗೊತ್ತಾ? ಇವತ್ತು ನಾವು ಈ ಘಟನೆ ಈ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದೀವಲ್ಲ, ಬನ್ನಿ ಹೋಗೋಣ. ಒಂದು 100 ವರ್ಷ ಹಿಂದಕ್ಕೆ, 100 ವರ್ಷದ ಹಿಂದೆನೂ ಕೂಡ ಇಂಥದ್ದೇ ಪರಿಸ್ಥಿತಿಗಳನ್ನ ಬಿ ಎಂ ಶಿ ಕೂಡ ಎದುರಿಸಿದ್ದಾರೆ, ಅಂದಿನ ಕವಿಗಳು ಸಾಹಿತಿಗಳು ಕೂಡ ಎದುರಿಸಿದ್ದಾರೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. 100 ವರ್ಷದ ಹಿಂದೆ ಅಂದ್ರೆ 1910 ಮತ್ತು 1920 ಆಸ್ಪಾಸ್ನಲ್ಲಿ, ಅಂದ್ರೆ ನಮ್ಗೆ ಆಗಿನ್ನು ಸ್ವತಂತ್ರ ಸಿಕ್ಕಿರಲಿಲ್ಲ ನೋಡಿ, ಬ್ರಿಟಿಷರು ನಮ್ಮನ್ನ ಆಳ್ತಾ ಇದ್ರು. ಆಗ ಎಲ್ಲಾ ವ್ಯವಹಾರಗಳು ನಡೀತಾ ಇದ್ದು ಇಂಗ್ಲಿಷ್ನಲ್ಲಿ. ಕನ್ನಡ ಆವಾಗ ಬಹಳ ತುಚ್ಛವಾದ ಭಾಷೆ ಅಂತ ಪರಿಗಣಿಸಲ್ಪಟ್ಟಿತ್ತು. ಮತ್ತು ನಮ್ಮವರೇ, ನಮ್ಮ ಕನ್ನಡಿಗರೇ ಇಲ್ಲಿ ಈ ನೆಲದ ಜನಗಳನ್ನೇ ಕನ್ನಡ ಮಾತಾಡಿದ್ರೆ ಕೀಳು ಅನ್ನೋ ಮನಸ್ಥಿತಿ ಒಳಗಾಗ್ಬಿಟ್ಟಿದ್ರು. ಹಾಗಾಗಿ ಬೇಕೋ ಬೇಡವೋ ಇಂಗ್ಲಿಷ್ ಮಾತಾಡೋಕೆ ಕಷ್ಟಪಟ್ಟು ಪ್ರಯತ್ನ ಪಡೋದು, ಹೀಗೆಲ್ಲ ನಡೀತಾ ಇತ್ತು. ಹೀಗೆ ಕನ್ನಡ ಅಂತ ಅನ್ನೋದು ಹಾಸ್ಯದ ವಸ್ತುವಾಗಿದ್ದಾಗ, ಕನ್ನಡ ಮಾತಾಡೋದಕ್ಕೆ ಒಂದು ಕೀಳು ಅಂತ ಅಂದ್ಕೊಂಡಿದ್ದಂಥ ಸಂದರ್ಭದಲ್ಲೇ ಬೆಳಕಿಗೆ ಬಂದವರು ಮತ್ತು ತಮ್ಮ ಬರವಣಿಗೆ ಪ್ರಾರಂಭಿಸಿದವರು ಬಿ ಎಂ ಶ್ರೀ. ಕೈ ಹಿಡಿದು ನಡೆಸೆನ್ನನು. ಅವ್ರೇನು ಮಾಡೋರು ಗೊತ್ತಾ? 1911 ಧಾರವಾಡದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತನ್ನುವ ಒಂದು ಭಾಷಣ ಮಾಡ್ತಾರೆ. ಅದೊಂದು ಐತಿಹಾಸಿಕವಾದ ಭಾಷಣ. ಆ ಭಾಷಣದ ಪ್ರತಿಯನ್ನು ನಾನು ಈ ಯೂಟ್ಯೂಬ್ ವಿಡಿಯೋದ ಲಿಂಕ್ನಲ್ಲಿ ಹಾಕಿರ್ತೀನಿ, ತಾವು ದಯವಿಟ್ಟು ಓದಬೇಕು ಅದನ್ನೆಲ್ಲರೂ. ಕನ್ನಡ ಅಂತನ್ನೋದು ಎಷ್ಟು ಸೊಗಸಾದ ಭಾಷೆ, ಮತ್ತು ಕನ್ನಡಿಗರೆಲ್ಲರೂ ಯಾಕೆ ನಾವು ಕನ್ನಡಿಗರು ಅಂತ ಹೆಮ್ಮೆ ಪಡಬೇಕು ಅಂತನ್ನುವ ವಿಷಯಗಳೆಲ್ಲೂ ಅದರಲ್ಲಿದೆ. ನೀವು ದಯವಿಟ್ಟು ಆ PDFನ ಓದಿ. ಬಿ ಎಂ ಶಿ ಅವರ ಶ್ರೇಷ್ಠತೆ ಅಷ್ಟು ಮಾತ್ರ ಅಲ್ಲ, ಆಗಿನ್ನೂ ಹೊಸಗನ್ನಡ ಸಾಹಿತ್ಯ ಅಂತೀವಲ್ಲ ಅದರ ಬರವಣಿಗೆ ಅಥವಾ ಅದರ ಕೃಷಿ ಇನ್ನೂ ಅಷ್ಟು ವ್ಯಾಪಕವಾಗಿ ಬೆಳೆದಿರಲಿಲ್ಲ. ಅಂತ ಸಂದರ್ಭದಲ್ಲಿ ಬಿ ಎಂ ಶ್ರೀ ಇಂಗ್ಲಿಷ್ ಗೀತೆಗಳು ಅಂತನ್ನುವ ಒಂದು ಕವನ ಸಂಕಲನವನ್ನ ಕನ್ನಡದಲ್ಲಿ ಪ್ರಕಟಿಸ್ತಾರೆ. ಅದು ನಮ್ಮ ಹೊಸಗನ್ನಡ ಸಾಹಿತ್ಯದ ಅಥವಾ ನವೋದಯ ಸಾಹಿತ್ಯದ ಮೊಟ್ಟ ಮೊದಲನೇ ಕೃತಿ. ಆ ಮೂಲಕ ಅವರು ಒಂದು ರೀತಿ ಹೊಸಗನ್ನಡ ಸಾಹಿತ್ಯಕ್ಕೊಂದು ಓಪನಿಂಗ್ ಮಾಡಿಕೊಡ್ತಾರೆ. ಮಾಸ್ತಿ, ಕುವೆಂಪು, ಜಿ ಪಿ ರಾಜರತ್ನಂ, ಎಸ್ ವಿ ರಂಗಣ್ಣವರು, ತೀನಂ ಶ್ರೀ, ಅವರೆಲ್ಲರಿಗೂ ಬಿ ಎಂ ಶಿ ಅವರು ಗುರುಗಳಾಗಿದ್ರು. ಒಂದು ರೀತಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವ್ರನ್ನೆಲ್ಲರನ್ನು ಬರೆಯಕ್ಕೆ ಹಚ್ಚಿದವರು ಮತ್ತು ಪ್ರೇರೇಪಿಸಿದವರು ಬಿ ಎಂ ಶ್ರೀ. ಕೈ ಹಿಡಿದು ನಡೆಸೆನ್ನನು. ಇಂಥ ನಮ್ಮ ಬಿ ಎಂ ಶಿ ಹುಟ್ಟಿದ್ದು 1884 ಜನವರಿ 3 ಇವತ್ತಿನ ತುರುವೇಕೆರೆ ತಾಲೂಕಿನ ಸಂಪಿಗೆ ಅಂತನ್ನುವ ಒಂದು ಹಳ್ಳಿಯಲ್ಲಿ ಅದು ಅವ್ರ ತಾಯಿ ಮನೆ. ಬಿ ಎಂ ಶಿ ಅವ್ರ ತಂದೆ ಮೈಲಾರಯ್ಯನವರು ಮೂಲತಃ ವಕೀಲರಾಗಿದ್ರು ಶ್ರೀರಂಗಪಟ್ಟಣದಲ್ಲಿ, ಅವ್ರ ತಾಯಿ ಭಾಗೀರಥಮ್ಮನವರು. ಅವ್ರದ್ದು ಮೂಲ ಈ ನಾಗಮಂಗಲ ಹತ್ರ ಬೆಳ್ಳೂರು ಇದೆಯಲ್ಲ, ಆ ಬೆಳ್ಳೂರು. ಬಿ ಎಂ ಶಿ ಅವರ ಪ್ರಾಥಮಿಕ ಶಿಕ್ಷಣ ಎಲ್ಲ ಮುಗಿದಿದ್ದು ಬೆಳ್ಳೂರಿನಲ್ಲೇ. 1906 ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎಂ ಶಿ ಅವರ ಬಿ ಎ ಪದವಿ ಮುಗಿಯಿತು. ಅದಾದ ಮರು ವರ್ಷವೇ ಅಂದರೆ 1907 ಮದ್ರಾಸ್ ಯೂನಿವರ್ಸಿಟಿಯಿಂದ ಬಿ ಎಂ ಶಿ ಅವರ ಬಿ ಎಲ್ ಪದವಿ ಮುಗಿಯುತ್ತೆ. ಅದೇ ವರ್ಷ 1907 ಮೈಸೂರಿನ ಮಹಾರಾಜ ಕಾಲೇಜ್ಗೆ ಇಂಗ್ಲಿಷ್,
ಉಪನ್ಯಾಸಕರಾಗಿ ಬಿ ಎಂ ಶ್ರೀ ಸೇರ್ಕೋತಾರೆ. ಅದು ಅವರ ಮೊಟ್ಟ ಮೊದಲನೇ ಕೆಲಸ. ನೋಡಿ, ಇಲ್ಲೊಂದು ವಿಶೇಷವಾದ ಅಂಶ ಇದೆ. ಏನು ಹೇಳಿ? ಮೂಲತಃ ಅಂದರೆ ವೃತ್ತಿಯಿಂದ ಅವರು ಇಂಗ್ಲೀಷ್ ಅಧ್ಯಾಪಕರು, ಇಂಗ್ಲೀಷ್ ಪ್ರೊಫೆಸರ್. ಆದರೆ ಕಡೆಯ ಉಸಿರಿರೋರ್ಗೂ ಅವ್ರು ಮಾಡಿದ್ದು ಕನ್ನಡದ ಕೆಲಸ, ಕನ್ನಡ ಬೆಳೆಸೋ ಕೆಲಸ. ಬೆಟ್ಟ ಹೊಳೆಗಳ ಹಾದು 1930ರವರೆಗೂ ಬಿ ಎಂ ಶ್ರೀ ಮೈಸೂರಿನ ಮಹಾರಾಜಸ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಅದಾದ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ. 1942ರವರೆಗೂ ಸೆಂಟ್ರಲ್ ಕಾಲೇಜ್ನಲ್ಲೇ ಇದ್ರು. ನಂತರ 1944ರಲ್ಲಿ ಬಿ ಎಂ ಶ್ರೀ ಧಾರವಾಡಕ್ಕೆ ಹೋಗ್ತಾರೆ. ಧಾರವಾಡದ ಕೆಇ ಬೋರ್ಡ್ನ ಆರ್ಟ್ಸ್ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗ್ತಾರೆ. ಇದು ಅವರ ವೃತ್ತಿ ಬದುಕಿನ ಒಂದು ಜರ್ನಿ ಅಥವಾ ಪಯಣ ಆಯಿತು. ಇನ್ನು ಅವರ ಸಾಹಿತ್ಯ ಕೃಷಿಯ ವಿಚಾರಕ್ಕೆ ಬರಬೇಕು ಅಂತಂದ್ರೆ, ನಾನು ಆಗಲೇ ಹೇಳಿದಾಗೆ ಹೊಸಗನ್ನಡ ಸಾಹಿತ್ಯ ಇನ್ನು ಆಗತಾನೆ ಕಂಡುಬಿಡ್ತದಂತ ಕಾಲದಲ್ಲಿ ಅದಕ್ಕೊಂದು ದೊಡ್ಡದಾದ ಹಾದಿ ತೆರೆಕೊಟ್ಟವರು ನಮ್ಮ ಬಿ ಎಂ ಶ್ರೀ. ನೀವು ಒಂದು ಹಾಡು ಅಥವಾ ಒಂದು ಗೀತೆ ಕೇಳಿರ್ಬೇಕು. ಕರುಣಾಡುವ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ, ಕೈ ಹಿಡಿದು ನಡೆಸೆನ್ನನು. ನ್ಯೂಮನ್ ಕವಿಯ ಲೀಡ್ ಕೈಂಡ್ಲಿ ಲೈಟ್ ಈ ಕವಿತೆಯನ್ನ ಅಷ್ಟೇ ಸಮರ್ಥವಾಗಿ ಕನ್ನಡಕ್ಕೆ ತಂದವರು ನಮ್ಮ ಬಿ ಎಂ ಶ್ರೀ. ಅಷ್ಟು ಮಾತ್ರ ಅಲ್ಲ, ನಾಟಕಗಳು ಬಿ ಎಂ ಶ್ರೀ ಅವರ ಅಚ್ಚುಮೆಚ್ಚಿನ ಪ್ರಕಾರ ಆಗಿತ್ತು. ಗದಾಯುದ್ಧ ಮತ್ತು ಅಶ್ವತ್ಥಾಮನ್ ಅವರ ಅತ್ಯಂತ ಪ್ರಸಿದ್ಧವಾದ ನಾಟಕಗಳು, ಜೊತೆಗೆ ಆಗಲೇ ಹೇಳಿದಾಗ ಇಂಗ್ಲಿಷ್ ಗೀತೆಗಳು ಮತ್ತು ಹೊಂಗನಸು ಅಂತನ್ನುವ ಕವನ ಸಂಕಲನ ಬಿ ಎಂ ಶ್ರೀ ಅವರ ಕೊಡುಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ. ಹಾಗೆ ನೋಡಿದ್ರೆ ಬಿ ಎಂ ಶ್ರೀ ಅವರು ಬರೆದದ್ದು ಕಡಿಮೆನೆ, ಆದರೆ ತಾವೇ ಪ್ರೋತ್ಸಾಹಿಸಿ ಪ್ರೇರೇಪಿಸಿ ಬರೆಸಿದ್ದು ಅನೇಕರ ಕೈಯಲ್ಲಿ. ಇತ್ತೀಚೆಗಷ್ಟೇ ಕಲಬುರಗಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಗಿದಿದೆ. ಎಚ್ ಎಸ್ ವಿ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆ 1928ರಲ್ಲೂ ಕೂಡ ಅದೇ ಕಲಬುರಗಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದಕ್ಕೆ ಅಧ್ಯಕ್ಷರಾಗಿದ್ದವರು ಬಿ ಎಂ ಶ್ರೀ. ಈರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ. ಇನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಆ ಸಾಹಿತ್ಯ ಪರಿಷತ್ಗೆ ಬಿ ಎಂ ಶ್ರೀ ಅವರು ಕೊಟ್ಟ ಕೊಡುಗೆ ಅಂತೂ ಯಾವ ಕಾಲಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ ಮಾತ್ರ ಅಲ್ಲ, ನಾವೆಲ್ಲರೂ ಕನ್ನಡಿಗರು ಮರೆಯುವಂಥದ್ದೇ ಇಲ್ಲ. ಯಾಕೆ ಗೊತ್ತಾ? 1938ರಿಂದ 1942ರವರೆಗೆ, ಅಂದ್ರೆ 4 ವರ್ಷ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಉಪಾಧ್ಯಕ್ಷರಾಗಿದ್ದರು. ಆಗ ಸಾಹಿತ್ಯ ಪರಿಷತ್ಗೆ ಪುಸ್ತಕಗಳನ್ನು ಪ್ರಿಂಟ್ ಮಾಡೋದಕ್ಕೆ ತನ್ನದೇ ಆದ ಒಂದು ಪ್ರೆಸ್ ಇರಲಿಲ್ಲ, ಬೇರೆ ಪ್ರೆಸ್ ಅಥವಾ ಪ್ರಿಂಟರ್ಸ್ನ ಡಿಪೆಂಡ್ ಆಗಬೇಕಾಯಿತು. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ವಿಚಾರ ಅಥವಾ ಸ್ವಲ್ಪ ಖರ್ಚು ತಗಲುವ ವಿಚಾರವೇ ಅಂತ ಹೇಳಬೇಕು. ಆಗ ಬಿ ಎಂ ಶ್ರೀ ಯೋಚನೆ ಮಾಡ್ತಾರೆ, ಆ ಸಭೆಯಲ್ಲಿ ಕೇಳ್ತಾರೆ, ನಾವೇ ಯಾಕೆ ಒಂದು ಅಚ್ಚುಕೂಟ ಮಾಡ್ಕೋಬಾರ್ದು ನಮ್ಮ ಒಂದು ರೀತಿ ಇನ್ಹೌಸ್ ಪ್ರಿಂಟಿಂಗ್ ಪ್ರೆಸ್ ಅಂತ. ಆಗ ಸಭೆಯಲ್ಲಿ ಎಲ್ಲರೂ ಹೇಳ್ತಾರೆ, ಇಲ್ಲ ಅದಕ್ಕೆ ತುಂಬ ದುಡ್ಡಿನ ಖರ್ಚಾಗುತ್ತೆ, ನಮ್ಮ ಸಂಸ್ಥೆಯಲ್ಲಿ ಅಷ್ಟು ದುಡ್ಡಿಲ್ಲ ಅಂದಾಗ, ನೀವು ನಂಬಲ್ಲ, ಬಿ ಎಂ ಶ್ರೀ 1938 ಸಮಯದಲ್ಲಿ ನಾನು ಹೇಳ್ತಿರೋದು, ತಮ್ಮ ಸ್ವಂತ ದುಡಿಮೆಯ 6,500 ರೂಪಾಯಿಗಳನ್ನು ಸಾಹಿತ್ಯ ಪರಿಷತ್ ಕೊಡ್ತಾರೆ. ಸಾಹಿತ್ಯ ಪರಿಷತ್ನಲ್ಲಿರುವ ಇವತ್ತಿನ ಸುಸಜ್ಜಿತವಾದ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭಿಸೋಕ್ಕೆ ಆ ರೀತಿ ಬಿ ಎಂ ಶ್ರೀ ಅಡಿಪಾಯ ಹಾಕ್ತಾರೆ. ಅಷ್ಟು ಮಾತ್ರ ಅಲ್ಲ, ಮಹಿಳಾ ಘಟಕ ಅಥವಾ ಮಹಿಳಾ ವಿಭಾಗ ಅನ್ನೋದೇ ಇರಲ್ಲ, ಅದನ್ನ ಬಿ ಎಂ ಶ್ರೀ ಪ್ರಸ್ತಾಪಿಸ್ತಾರೆ. ಅದು ಈಗ ಚಾಲ್ತಿಯಲ್ಲಿದೆ. ಈ ಕನ್ನಡದ ಕೆಲವು ಸಾಹಿತ್ಯ ಪರೀಕ್ಷೆಗಳಿದ್ದಾವೆ, ನಿಮ್ಮಲ್ಲಿ ಕೆಲವರು ಗೊತ್ತಿರ್ಬೋದು, ಈ ಕನ್ನಡ ಕಾವ ಜಾಣ ಅಂತ ಪರೀಕ್ಷೆಗಳಿದಾವಲ್ಲ, ಅದನ್ನೆಲ್ಲ ಪ್ರಾರಂಭಿಸಿದ್ದು ಬಿ ಎಂ ಶ್ರೀ. ಕನ್ನಡ ಸಾಹಿತ್ಯ ಪರಿಷತ್ನ ಲೋಗೋ ನೋಡಿದ್ದೀರಾ, ಅದರ ಲಾಂಛನವನ್ನ ಅದನ್ನು ಮಾಡಿಸಿದ್ದು ಬಿ ಎಂ ಶ್ರೀ. ಹಾಗಾಗಿ ಸಾಹಿತ್ಯ ಪರಿಷತ್ ಇರೋವರೆಗೂ ಬಿ ಎಂ ಶ್ರೀ ಅವರ ಹೆಸರನ್ನ ಮತ್ತು ಬಿ ಎಂ ಶ್ರೀ ಅವರನ್ನ ಯಾವತ್ತಿಗೂ ಮರೆಯೋ ಹಾಗಿಲ್ಲ. ಇಂಥ ನಮ್ಮ ಬಿ ಎಂ ಶ್ರೀ ಅವರಿಗೆ ಬಂದ ಪ್ರಶಸ್ತಿ ಪುರಸ್ಕಾರಗಳು ಕಡಿಮೆನೆ. ಮುಖ್ಯವಾಗಿ ಅವ್ರು ಬಂದ ಪ್ರಶಸ್ತಿಗಳನ್ನ ಹೇಳಬೇಕು ಅಂದ್ರೆ 1938ರಲ್ಲಿ ಮೈಸೂರು ಮಹಾರಾಜರವರಿಗೆ ರಾಜ ಸೇವಾ ಸಕ್ತ ಅಂತ ಹೇಳಿ ಒಂದು ದೊಡ್ಡ ಬಿರುದನ್ನ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರನ್ನ ಕನ್ನಡಿಗರು ಪ್ರೀತಿಯಿಂದ ಕನ್ನಡದ ಕಣ್ವ ಅಂತ ಕರೆದ್ರು. ಏನಾಗಂದ್ರೆ ಅರ್ಥ, ಕನ್ನಡದ ಕಣ್ವ ಅಂದರೆ ಕಣ್ವ ಮಹರ್ಷಿಗಳು ಅಥವಾ ಕಣ್ವ ಋಷಿಗಳ ಕತೆ ನಮ್ಗೆ ಗೊತ್ತಿರುತ್ತೆ. ಅವರು ಶಕುಂತಲೆಯ ಸಾಕು ತಂದೆ. ಅಂದರೆ ಶಕುಂತಲೆ ಮೇನಕೆ ಮತ್ತು ವಿಶ್ವಾಮಿತ್ರರ ಮಗಳು. ಆದರೆ ಶಕುಂತಲೆ ಹುಟ್ಟಿದ ಮೇಲೆ ಮೇನಕೆ ಮತ್ತು ವಿಶ್ವಾಮಿತ್ರ ಆ ಮಗುವನ್ನು ಅನಾಥವಾಗಿ ಕಾಡಿನಲ್ಲಿ ಬಿಟ್ಟು ಹೋಗ್ತಾರೆ. ಆಗ ಅನಾಥವಾಗಿ ಬಿದ್ದಿದ್ದ ಶಕುಂತಲೆಯನ್ನು ತಂದು ಸಾಕಿ ಪಾಲನೆ ಪೋಷಣೆ ಮಾಡಿ ಬೆಳೆಸಿದವರು ಕಣ್ವ ಮಹರ್ಷಿಗಳು. ಅದೇ ರೀತಿ ಸುಮಾರು 100 ವರ್ಷಗಳ ಹಿಂದೆ ಅನಾಥವಾಗಿ ಬಿದ್ದಿದ್ದ ಕನ್ನಡವನ್ನು ಮೇಲೆತ್ತಿ ಪೋಷಿಸಿ ಅದಕ್ಕೊಂದು ರೂಪ ಕೊಟ್ಟು ಅದರಲ್ಲಿದ್ದ ಕೀಳರಿಮೆಯನ್ನು ತೊಡೆದು ಹಾಕಿ ಕನ್ನಡ ಬೆಳೆಯೋಕ್ಕೆ ಗಟ್ಟಿಯಾದ ಅಡಿಪಾಯ ಹಾಕಿದವರು ನಮ್ಮ ಬಿ ಎಂ ಶ್ರೀ. ಅದಕ್ಕೆ ನಾವೆಲ್ಲರೂ ಅವ್ರನ್ನ ಹೆಮ್ಮೆಯಿಂದ ಕನ್ನಡದ ಕಣ್ವ ಅಂತ ಕರೆಯೋದು. ಇಂಥ ನಮ್ಮ ಬಿ ಎಂ ಶ್ರೀ ಅವರು 1946ರಲ್ಲಿ ತೀರ್ಕೊಂಡ್ರು. ಅದು ಎಂಥ ಸೋಜಿಗ ಗೊತ್ತಾ, ನೀವು ನಂಬಲ್ಲ, ಕನ್ನಡದ ಒಂದು ಕೆಲಸ ಮಾಡ್ತಿದ್ದಾಗಲೇ, ಕನ್ನಡದ ಒಂದು ಬರವಣಿಗೆ ಮಾಡ್ತಿರೋ ಸಂದರ್ಭದಲ್ಲಿ ಅವರು ತೀರ್ಕೊಂಡ್ರು. ಕರುಣಾಡುವ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ. ಇದು ನಮ್ಮ ಬಿ ಎಂ ಶ್ರೀ ಅವರ ಒಂದು ಪುಟ್ಟ ಪರಿಚಯ.
ಇಲ್ಲಿ ನಾನು ಮುಗಿಸೋಕೆ ಮೊದಲು ಹೇಳೋದು ಇಷ್ಟೇನೆ, ನಾವೆಲ್ಲರೂ ಕನ್ನಡಿಗರು ಅಂತ ಅನ್ನೋದಕ್ಕೆ ಹೆಮ್ಮೆ ಪಡೋಣ. ನಾವು ಸುಮ್ಮನೆ ಮಾತಾಡ್ತೀವಿ ಅಷ್ಟೇ, ಭಾಷಣ ಮಾಡ್ತೀವಿ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತ. ಆದರೆ ತೇಜಸ್ವಿದೊಂದು ಮಾತು ಹೇಳಿ ನಾನು ಈ ಮಾತನ್ನ ಅಥವಾ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತೀನಿ. ಒಂದ್ಸಲ ತೇಜಸ್ವಿಗೆ ಯಾರೋ ಕೇಳ್ತಾರೆ ಕನ್ನಡ ಉಳಿಸ್ಬೇಕು ಕನ್ನಡ ಉಳಿಸ್ಬೇಕು ಅಂತ. ಆಗ ತೇಜಸ್ವಿ ತುಂಬ ಸಿಂಪಲ್ ಆಗಿ ಹೇಳ್ತಾರೆ, ನೋಡ್ರಯ್ಯ ನೀವು ಕನ್ನಡ ಉಳಿಸ್ಬೇಕು ಉಳಿಸ್ಬೇಕು ಅಂತ ಭಾಷಣ ಮಾಡಿ ಹೋರಾಟ ಮಾಡಿ ಅಥವಾ ಇನ್ನೊಂದೇನೋ ಸಮ್ಮೇಳನ ಮಾಡಿ ಅದಕ್ಕೊಂದಷ್ಟು ಫಂಡ್ ಕೊಡಿ ಕಾಸು ಕೊಡಿ, ಯಾವ್ದ್ರಿಂದ ಉದ್ದಾರ ಆಗಲ್ಲ. ನೀವು ಕನ್ನಡನ ಬಳಸ್ಬೇಕು, ಅವಾಗ ಮಾತ್ರ ಅಂದ್ರೆ ಕನ್ನಡ ಬಳಸಿದ್ರೆ ಮಾತ್ರ ಕನ್ನಡ ಉಳಿಯುತ್ತೆ, ಬಳಸದೇ ಇರೋದು ಉಳಿಯಲ್ಲ, ಉಳಿದೇ ಇರೋದು ಯಾವತ್ತೂ ಬೆಳೆಯಲ್ಲ ಅಂತ ತೇಜಸ್ವಿ ಅವತ್ತೇ ಹೇಳಿದರು. ಹಾಗಾಗಿ ನಾವು ಕನ್ನಡವನ್ನು ಸಮರ್ಥವಾಗಿ ಬಳಸೋಣ. ನಾವು ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ ಯಾವ ಒಂದು ರೀತಿ ಕೀಳರಿಮೆಯೂ ಬೇಡ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಬೇಡ. ನೋಡಿ ಈ ವಿಡಿಯೋನ ನೀವೆಲ್ಲರೂ ಶೇರ್ ಮಾಡಿ, ಜೊತೆಗೆ ನಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಬೇರೆ ಬೇರೆ ವಿಡಿಯೋ ನಾವು ಯಾವ್ದ್ರ ಬಗ್ಗೆ ಮಾಡಬಹುದು ಅಂತ ನೀವು ನನಗೊಂದು ಸಜೆಸ್ಟ್ ಮಾಡಿ, ನನಗೆ ಸಲಹೆ ಕೊಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಆಮೇಲೆ ಮುಖ್ಯವಾಗಿ ನಮ್ಮದು ಕಲಾ ಮಾಧ್ಯಮ ಸಂಸ್ಥೆ ಒಂದು ಪ್ರೊಫೆಷನಲ್ ಮೀಡಿಯಾ ಪ್ರೊಡಕ್ಷನ್ ಹೌಸ್, ನಾವು ಕಾರ್ಪೊರೇಟ್ ವಿಡಿಯೋ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮಾಡ್ತೀವಿ. ನಿಮ್ಮಲ್ಲಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನಮ್ಮನ್ನು ಬಳಸ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋ ತಗೊಂಬರ್ತೀನಿ. ಕೆ ಎಸ್ ನರಸಿಂಹಸ್ವಾಮಿಗಳ ಬಗ್ಗೆ ಮಾತಾಡ್ತೀನಿ ನಾನು ನೆಕ್ಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕರುಣಾಳುವ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು.